ಗಾರ್ಲಿಕ್ನಲ್ಲಿ ಒಂದು ದೊಡ್ಡ ಔಷಧಿ ಉಂಟು ಅದಕ್ಕೆ ಹೆಸರು ಆ್ಯಲನೀನ್ ಅಂತ ಈ ಆ್ಯಲನೀನ್ ಹಾಗೇ ಉಪಯೋಗ ಮಾಡಿದರೆ ಅದು ಅದರಿಂದ ಏನು ಪ್ರಯೋಜನ ಇಲ್ಲ ನೀವು ಗಾರ್ಲಿಕ್ಕನ್ನು ನುಂಗಿದರೆ ಅಥವಾ ಆಹಾರಕ್ಕೆ ಹಾಕಿದರೆ ಅಥವಾ ಅದನ್ನು ಕುದಿಸಿದರೆ ಬೇಯಿಸಿದರೆ ಆದರೆ ಅಷ್ಟು ಇಫೆಕ್ಟ್ ಇಲ್ಲ ಗಾರ್ಲಿಕ್ ನಿಜವಾಗಿ ಗಾರ್ಲಿಕ್ ಆಗಿ ನಮಗೆ ಸಿಕ್ಕಬೇಕಾದ್ರೆ ಔಷಧಿಯಾಗಿ ಸಿಕ್ಕಬೇಕಾದ್ರೆ ಅದನ್ನು ಬಾಯಲ್ಲಿ ತಿನ್ನಬೇಕು ಆಗೋದು ತಿನ್ನಬೇಕು ಗಾರ್ಲಿಕ್ಕನ್ನು ಗಾರ್ಲಿಕ್ ಪರ್ಲ್ ಆಗುವಾಗಾದ್ರೆ ಇಲ್ಲೇನು ಮಾಡ್ತಾರೆ ಅಂದರೆ ನೀವು ಮೊದಲಿಗೆ ಹೇಳಿದ್ರಿ ವಾಸನೆ ಬರ್ತದೆ ಅಂತ ಇದು ವಾಸನೆ ಬರ್ತದೆ ಅಂತ ಹೇಳೋದು ಪಾಶ್ಚಾತ್ಯದಲ್ಲಿ ಭಾಳ ಒಂದು ಎಲ್ಲದಕ್ಕೂ ಸೆಂಟ್ ಬೇಕು ಸ್ನಾನ ಮಾಡಿದರೆ ತೊಂದರೆ ಇಲ್ಲ ಸೆಂಟ್ ಹಾಕಬೇಕು ಆ ವಾಸನೆ ಬರ್ತದೆ ಅಂತ ಹೇಳುವ ಒಂದು ಇದಕ್ಕಾಗಿ ಅದರಲ್ಲಿರ್ತಕ್ಕಂಥ ಎಸ್ ಎಚ್ ಗ್ರೂಪ್ ಸಲ್ಫೈಡ್ ಗ್ರೂಪ್ ತೆಗೆದ್ರೆ ಕೆಮಿಕಲಿ ತೆಗಿತಾರೆ ಒಂದು ವಿಷಯದಲ್ಲಿ ಏನಾದರೂ ನಾವು ತೆಗೆದರೆ ಅದು ಆ ವಿಷಯ ಆಗುವುದಿಲ್ಲ ಅದರಿಂದ ಅದನ್ನು ತೆಗೆದುಕೂಡಲೇ ಅದು ಹಾಳಾಯ್ತು ಸೊ ಗಾರ್ಲಿಕ್ ಪರ್ಲ್ಸ್ನಲ್ಲಿ ಗಾರ್ಲಿಕ್ ಇಲ್ಲ ಗಾಲಿ ಗಾರ್ಲಿಕ್ ಮೈನಸ್ ಎಸ್ ಎಚ್ ಗ್ರೂಪ್ ಅಂದರೆ ಅದು ಗಾರ್ಲಿಕ್ ಅಲ್ಲ ಇದು ನಲವತ್ತ್ಮೂರು ಸ್ಟಡಿಗೆ ಯೂಸ್ ಮಾಡಿದ್ದನ್ನು ಮಾತ್ರ ಸೊ ಗಾರ್ಲಿಕ್ನಲ್ಲಿ ನೀವೇನು ಮಾಡಲಿಲ್ಲ ಹಾಗಾಗಿ ನಿನ್ನ ಎಡಿಟೋರಿಯಲ್ ತಪ್ಪು ಅಂತ ಬರೆದೆ ನಾನು ಅದನ್ನು ಅವಳು ಪಬ್ಲಿಷ್ ಮಾಡಿದಾಳೆ ಅದರ ನಂತರ ನಾನು ಗಾರ್ಲಿಕ್ನ ವಿಷಯದಲ್ಲಿ ನಾನು ಬರೆದೆ ಅದನ್ನು ಪಬ್ಲಿಷ್ ಮಾಡಿದ್ದಾರೆ ಈ ಗಾರ್ಲಿಕ್ಕಿಗೆ ಏನಾಗಬೇಕು ಅಂದರೆ ಗಾರ್ಲಿಕ್ಕಿನಲ್ಲಿ ಒಂದು ದೊಡ್ಡ ಔಷಧಿ ಉಂಟು ಅದಕ್ಕೆ ಹೆಸರು ಆ್ಯಲನೀನ್ ಅಂತ ಈ ಆ್ಯಲನೀನ್ ಹಾಗೇ ಉಪಯೋಗ ಮಾಡಿದರೆ ಅದು ಅದರಿಂದ ಏನೂ ಪ್ರಯೋಜನ ಇಲ್ಲ ನೀವು ಗಾರ್ಲಿಕ್ಕನ್ನು ನುಂಗಿದರೆ ಅಥವಾ ಆಹಾರಕ್ಕೆ ಹಾಕಿದರೆ ಅಥವಾ ಅದನ್ನು ಕುದಿಸಿದರೆ ಬೇಯಿಸಿದರೆ ಆದರೆ ಅಷ್ಟು ಇಫೆಕ್ಟ್ ಇಲ್ಲ ಗಾರ್ಲಿಕ್ ನಿಜವಾಗಿ ಗಾರ್ಲಿಕ್ ಆಗಿ ನಮಗೆ ಸಿಕ್ಕಬೇಕಾದ್ರೆ ಔಷಧಿಯಾಗಿ ಸಿಕ್ಕಬೇಕಾದ್ರೆ ಅದನ್ನು ಬಾಯಲ್ಲಿ ತಿನ್ನಬೇಕು ಅಗದು ತಿನ್ನಬೇಕು ಅಗದು ತಿನ್ನಬೇಕು ಅಗಿಯುವಾಗ ನಿಮ್ಮ ಬಾಯಲ್ಲಿ ಇರತಕ್ಕಂಥ ಜೊಲ್ಲು ರಸದ ಟ್ರಿಪ್ಸಿನ ಅದರೊಟ್ಟಿಗೆ ಸೇರಿ ಆ ಆಲಿನೀನ್ ಆ್ಯಾಲಿಸೀನ್ ಆಗ್ತದೆ ಆ ಆ್ಯಾಲಿಸೀನ್ ಬಹಳ ಪವರ್ಫುಲ್ ಔಷಧ ಎಷ್ಟು ಪವರ್ಫುಲ್ ಔಷಧ ಅಂದರೆ ಈ ಆ್ಯಾಲಿಸೀನು ಇದೊಂದು ದೊಡ್ಡ ಮಹಾ ಆ್ಯಂಟಿಬಯೋಟಿಕ್ ಎಷ್ಟೋ ಕ್ರಿಮಿಗಳನ್ನು ಎಷ್ಟೋ ವೈರಸ್ಗಳನ್ನು ಕೊಂದು ಹಾಕ್ತದೆ ಇದು ಗ ಇದು ಒಂದು ಇದಕ್ಕೆ ಮದ್ದು ಅದು ಮಾತ್ರ ಅಲ್ಲ ಅದರ ಪ್ರಿವೆಂಟಿವ್ ಇದರಲ್ಲಿ ಅಡ್ವಾಂಟೇಜ್ ಏನು ಅಂದರೆ ಇದು ಆ್ಯಂಟಿಬಯೋಟಿಕ್ ಹಾಗಲ್ಲ ಆ್ಯಂಟಿಬಯೋಟಿಕ್ ಏನು ಮಾಡ್ತದೆ ಒಳ್ಳೆಯದು ಕೆಟ್ಟದ್ದು ಎಲ್ಲದನ್ನು ಕೊಂದು ಹಾಕ್ತದೆ ಗಾರ್ಲಿಕ್ ಹಾಗೆ ಮಾಡೋದಿಲ್ಲ ಯಾವುದೆಲ್ಲ ಕೆಟ್ಟ ಕ್ರಿಮಿಗಳಿವೆ ಅವುಗಳನ್ನು ಮಾತ್ರ ಕೊಲ್ತದೆ ಯಾವುದು ಒಳ್ಳೆಯದಿದೆ ಅದನ್ನು ಪ್ರಿಸರ್ವ್ ಮಾಡ್ತದೆ ಫಾರ್ ಎಕ್ಸಾಂಪಲ್ ನಿಮ್ಮ ಬಾಯಲ್ಲಿ ಸಾಧಾರಣ ಮೂರು ಹಂಡ್ರೆಡ್ ತೌಸಂಡ್ ಜರ್ಮ್ಸ್ ಹಂಡ್ರೆಡ್ ತೌಸಂಡ್ ಮಿಲಿಯನ್ ಜರ್ಮ್ಸ್ ಇದೆ ಈ ಜರ್ಮ್ಸ್ ಇಲ್ಲದಿದ್ದರೆ ನಿಮ್ಮ ಬಾಯಿ ಹಾಳಾಗ್ತದೆ ಮರುದಿವಸ ಅದರಲ್ಲಿ ಬಾಯಲ್ಲೆಲ್ಲ ಹಿಣ್ಣು ಆಗ್ತದೆ ಈ ಜರ್ಮ್ಸ್ ಬಹಳ ಅಗತ್ಯ ಈ ನ ಆ್ಯಂಟಿಬಯೋಟಿಕ್ಸ್ ನೀವು ತಗೊಂಡ್ರೆ ದಿವಸ ಆಗಲು ಸ್ವಲ್ಪ ಸಮಯದ ನಂತರ ಬಾಯಲ್ಲಿ ಹುಣ್ಣಾಗಲಿಕ್ಕೆ ಶುರುವಾಗ್ತದೆ ಅಥವಾ ನೀವು ಯಾವುದಾದ್ರೂ ಔಷಧಿ ನಮ್ಮ ಪಾಶ್ಚಾತ್ಯ ಔಷಧಿಗಳನ್ನು ತೆಕೊಂಡ್ರೆ ಬಾಯಲ್ಲಿ ಹುಣ್ಣಾಗ್ತದೆ ಯಾಕಂದರೆ ಬೇಕಾದ ಕ್ರಿಮಿಗಳೆಲ್ಲ ಸತ್ತು ಹೋಗ್ತದೆ ಈಗ ನೋಡಿ ನಿಮಗೆ ಬಾ ಬಾಯಿಗೂ ಒಳಗಿಗೂ ಹೊರಗಿಗೆ ಏನು ವ್ಯತ್ಯಾಸ ಹೇಳ್ತೀನಿ ನಿಮ್ಮ ಕೈಯಲ್ಲಿ ಒಂದು ಗಾಯ ಆದರೆ ಅದಕ್ಕೊಂದು ವಾರ ಎರಡು ವಾರ ಆಗ್ತದೆ ಒಣಗಲಿಕ್ಕೆ ನಿಮ್ಮ ನಾಲಿಗೆ ಏನು ತುಂಡು ಮಾಡಿಕೊಳ್ಳಿ ನೀವು ಇವತ್ತು ನಾಳೆ ಒಣಗ್ತದೆ ನಿಜ ಯಾಕೆ ಅಂದರೆ ಅಲ್ಲಿ ಬೇಕಾದಷ್ಟು ಔಷಧಿಗಳಿವೆ ಈ ಔಷಧಿಗಳು ಯಾವುದು ಕ್ರಿಮಿಗಳು ನಮ್ಮ ದೊಡ್ಡ ಔಷಧಿ ಯಾವುದು ಕ್ರಿಮಿಗಳು ಕ್ರಿಮಿಗಳಿಂದ ಅಲ್ಲ ಅವು ನಾವು ಈ ಜೀವನ ಮಾಡೋದು ನಾವು ಬದುಕಿ ಉಳಿದದ್ದೇ ಕ್ರಿಮಿಗಳಿಂದ ನಮ್ಮ ಬಾಯಿಯಿಂದ ಕುಂಡೆವರೆಗೆ ಟೆಂತ್ ದ ಪವರ್ ತರ್ಟೀನ್ ಅಂದರೆ ಒನ್ ಹಂಡ್ರೆಡ್ ತೌಸಂಡ್ ಬಿಲಿಯನ್ ಜರ್ಮ್ಸ್ವೆ ಈ ಜರ್ಮ್ಸ್ ಇಲ್ಲದಿದ್ದರೆ ನಾವು ಬದುಕುವುದಿಲ್ಲ ಈ ಜರ್ಮ್ಸ್ ಬಹಳ ಅಗತ್ಯ ನಮ್ಮ ಇಡೀ ಇಮ್ಯೂನ್ ಸಿಸ್ಟಮ್ ಅನ್ನು ನೋಡ್ತಾ ಇರೋದು ಈ ಜರ್ಮ್ಸ್ ಆದ್ದರಿಂದ ಆ ಒಳ್ಳೆ ಜರ್ಮ್ಸನ್ನು ಹಾಗೇ ಪ್ರಿಸರ್ವ್ ಮಾಡಿ ಏನಾದರೂ ಕೆಟ್ಟ ಜಾಮ್ಸು ರೋಗ ಬರುತ್ತಾ ಅಂತ ಅನಿಸಿದರೆ ಅದನ್ನು ಕೊಲ್ಲುವ ಶಕ್ತಿ ಗಾರ್ಲಿಕ್ಕೆ ಮಾತ್ರ ಇದೆ ಆದ್ದರಿಂದ ನೀವು ನಿಜವಾಗಿ ಡೈಲಿ ಗಾರ್ಲಿಕ್ ಯೂಸ್ ಮಾಡಿದರೆ ಅಪ್ಪರ್ ರೆಸ್ಪಿರೇಟರಿ ಆ್ಯಕ್ಟಿವ್ ಇನ್ಫೆಕ್ಷನ್ಸ್ ನಾಲ್ಕು ನಮನೆ ಅಪ್ಪರ್ ರೆಸ್ಪಿಪಿಟ್ರ್ಯಾಕ್ಟಿವ್ ಉಂಟು ಕಾಮನ್ ಕೋಲ್ಡ್ ಫೀವರಿಶ್ ಕೋಲ್ಡ್ ಸೋರ್ ಥ್ರೋಟ್ ಫ್ಲೂಲೈಕ್ ಇಲ್ನೆಸ್ ಇದೆಲ್ಲದಕ್ಕೂ ಇನ್ಸಿಡೆನ್ಸ್ ಬಹಳ ಕಡಿಮೆ ಆಗ್ತದೆ